ಹೌದು ಕೆಟ್ಟ ಹೆಸರು ಒಂದ್ ರೀತಿ ಬೇಡ ಬಿಟ್ಬಿಡೋಣ. ವಿಧಾನಸೌಧಕ್ಕೆ ಮತ್ತೊಂದ್ ಕಡೆ ಸ್ಪೀಕರ್ ರಮೇಶ್ ಕುಮಾರ್ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹಳಷ್ಟು ಘಟನಾವಳಿಗಳು ಒಂದೊಂದಾಗಿ ಈಗ ನಾವು ಗಮನಿಸ್ತಾ ಹೋಗಬಹುದಾಗಿರುತ್ತೆ. ರಮೇಶ್ ಕುಮಾರ್ ಅವರು ಆಗಮಿಸಿದ ನಂತರದಲ್ಲಿ ಆಗಬಹುದಾದಂತ ರಾಜಕೀಯ ಚಟುವಟಿಕೆಗಳು ಏನು ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರುವಂತದ್ದೇ. ಯಾಕಂತ ಅಂದ್ರೆ ರಮೇಶ್ ಕುಮಾರ್ ಅವರು ಒಂದು ಈಗ ಆಲ್ರೆಡಿ ಅಸಮಾಧಾನಿತರಿಂದ ವಿವರಣೆ ಪಡೆಯುವಂತ ಕೆಲಸವನ್ನ ಕೂಡ ಮಾಡಬೇಕಿದೆ. ಎರಡು, ಇನ್ನೊಂದಷ್ಟು ಮಂದಿ ರಮೇಶ್ ಕುಮಾರ್ ಅವರನ್ನ ಇವತ್ತು ಬಂದು ಭೇಟಿ ಆಗಬಹುದು ಅಂತ ಚಾನ್ಸಸ್ ಕೂಡ ಇದೆ ಅಂತ ಗೊತ್ತಾಗ್ತಾ ಇದ್ದಂತ ಮಾಹಿತಿ. ಈ ಕಾರಣಕ್ಕಾಗಿನೇ ನೋಡಬೇಕು ರಮೇಶ್ ಕುಮಾರ್ ಅವರು ಈಗೇನೋ ಆಗಮಿಸಿದ್ದಾರೆ, ಅವರನ್ನ ಇವತ್ತು ಯಾರಾದ್ರೂ ಭೇಟಿಯಾಗಿ ಮತ್ತೆ ತಮ್ಮ ರಾಜೀನಾಮೆ ಕೊಡೋದಕ್ಕೆ ಏನಾದ್ರು ಮುಂದಾಗ್ಬಿಡ್ತಾರ, ಏನ್ ಕತೆ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ ನಮ್ಗೀಗ. ವಿಧಾನಸೌಧಕ್ಕೆ ರಮೇಶ್ ಕುಮಾರ್ ಅವರು ಬಂದಿದ್ದಾರೆ. ಇವತ್ತಿನಿಂದ ಸ್ಪೀಕರ್ ಅವರ ಅಸಲಿ ಗೇಮ್ ಶುರುವಾಗುತ್ತೆ, ಅಥವಾ ಅವರ ಅಸಲಿ ಕಾರ್ಯ ಏನಿದೆ ಅದು ಇವತ್ತಿನಿಂದ ಶುರುವಾಗುತ್ತೆ. ರಮೇಶ್ ಕುಮಾರ್ ಅವರು ಈಗ ಬರ್ತಾ ಇದ್ದಾರೆ, ನೋಡ್ತಾ ಇದೀವಿ. ಯಾಕೆಂದರೆ ಸಹಜವಾಗಿ ಬಹಳ ನಿಷ್ಪಕ್ಷಪಾತವಾಗಿ ಅವರು ಕಾರ್ಯನಿರ್ವಹಿಸಬೇಕಂತ ಅನಿವಾರ್ಯತೆಯೂ ಕೂಡ ಇರುತ್ತೆ. ಆ ನಂತರ ಅಲ್ಲಿ ತಮಗೆ ಇರುವಂತ ಎಲ್ಲ ರೈಟ್ಸ್ ಅನ್ನ ಕೂಡ ಅವರಿಗೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸೋದಕ್ಕೂ ಕೂಡ ಅವಕಾಶವೂ ಕೂಡ ಸಹಜವಾಗಿ ಇರುತ್ತೆ. ಆ ಮುಖಾಂತರವಾಗಿ ಕಾರ್ಯನಿರ್ವಹಿಸುವಂತ ನಿಟ್ಟಿನಲ್ಲಿ ಆಮೇಲೆ ಬೇರೆ ಬೇರೆ ನಿಯಮಾವಳಿಗಳ ಪ್ರಕಾರವಾಗಿ ರಾಜೀನಾಮೆ ಕೊಟ್ಟಿರುವಂತಹ ಶಾಸಕರು ಏನಾದ್ರು ಕೊನೆ ಹಂತದಲ್ಲಿ ಅವಾಂತರ ಮಾಡ್ಕೊಂಡಿದ್ರಾ, ಅಥವಾ ಅವ್ರ ರಾಜೀನಾಮೆಯನ್ನ ಅಸಿಂಧು ಅಂತ ಪರಿಗಣಿಸೋದಕ್ಕೆ ಅವಕಾಶ ಇದೆಯಾ, ಈ ಅವಕಾಶವೂ ಕೂಡ ಇರುತ್ತೆ. ಸಹಜವಾಗಿ ರಮೇಶ್ ಕುಮಾರ್ ಅವರು ಇದೆಲ್ಲವನ್ನು ಕೂಡ ಬಹಳ ಜವಾಬ್ದಾರಿಯುತವಾಗಿ ನಿಭಾಯಿಸಬೇಕು, ನಿಭಾಯಿಸ್ತಾರೆ ಕೂಡ. ಯಾಕಂತಂದ್ರೆ ಬಹಳ ಅನುಭವಸ್ಥರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಮೊನ್ನೆಯಿಂದನೂ ಕೂಡ ನೋಡ್ತಾ ಇದ್ದೀವಿ ಮಾಧ್ಯಮದವ್ರ ಮೇಲೂ ಆಗಾಗ ಸಿಟ್ಟು. ಓಕೆ ನೋಡೋಣ.